गुरुवे शिक्षा गुरुवे रक्षा गुरुवे सर्वागमोक्त कणा गुरुवे शिवयोग धर्मार्थ भोग गुरुवे त्याग गुरुवे सुधी गुरुवे वाचा गुरुवे भवरोगहर शरणादे बसव महा गुरु निमगे ಸರ್ವರಿಗೂ ಶರಣ ಶರಣಾರ್ಥಿ. ಜೇಡರ ದಾಸಿಮಯ್ಯ ಮತ್ತು ದುಗ್ಗಳೆ ಅಮ್ಮನ ವಿಷಯವಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಅವರು ಬಸವಣ್ಣನವರ ಸಮಕಾಲೀನರು, ಅದರಲ್ಲಿ ಯಾವ ಸಂಶಯವೂ ಉಳಿದಿಲ್ಲ. ಇವಾಗ ಜೇಡರ ದಾಸಿಮಯ್ಯನವರು 50 ವರ್ಷ ಹಿಂದೆ 100 ವರ್ಷ ಹಿಂದೆ ಅವರು ವಚನದ ಸಾಹಿತ್ಯಕ್ಕೆ ಮೂಲ ಪುರುಷರು. ಇವೆಲ್ಲ ಕೇವಲ ಕೆಲವೇ ವಿದ್ವಾಂಸರು ಕೆಲವು ವರ್ಷಗಳ ಕಾಲ ಹಿಂದೆ ನಂಬಿಕೊಂಡಂಥ ಸಂಗತಿ ಹೊರತು ಇವತ್ತು ಎಲ್ರಿಗೂ ಗೊತ್ತಾಗಿದೆ. ಜೇಡರ ದಾಸಿಮಯ್ಯನವರು ಅನುಭವ ಮಂಟಪದಲ್ಲಿ ಇದ್ದರು, ಅನುಭವ ಮಂಟಪದ ಶರಣರ ಜೊತೆಗೆ ಒಡನಾಟ ಮಾಡಿದರು. ಅವರ ವಚನಗಳಲ್ಲಿ ಬಸವಣ್ಣನವರು, ಚನ್ನಬಸವಣ್ಣವರು, ಅಲ್ಲಮ ಪ್ರಭುದೇವರ ಹೆಸರು ಬರದೇ ಇದ್ದರೂ ಕೂಡ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಕೆಂಬಾವಿ ಬೋಗಣ್ಣ ಮುಂತಾದ ಬಸವಾದಿ ಪ್ರಮಥರ ಜೊತೆಗೆ ಇದ್ದಂತಹ ಶರಣರ ಹೆಸರುಗಳು ಬಂದಿದೆ. ಇನ್ನು ದುಗ್ಗಳೆ ಅಮ್ಮನ ವಚನದಲ್ಲಿ ಸ್ಪಷ್ಟವಾಗಿ ಬಸವಣ್ಣವರು, ಚನ್ನಬಸವಣ್ಣವರ ಹೆಸರು ಬಂದಿದೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಒಂದು ವಚನವನ್ನು ನೋಡ್ತಾ ಇದ್ವಿ. ಬಸವಣ್ಣನಿಂದ ಗುರುಪ್ರಸಾದಿಯಾದೆನು, ಚನ್ನಬಸವಣ್ಣನಿಂದ ಲಿಂಗಪ್ರಸಾದಿಯಾದೆನು, ಪ್ರಭುದೇವರಿಂದ ಜಂಗಮ ಪ್ರಸಾದಿಯಾದೆನು, ಮರುಳುಶಂಕರ ದೇವರಿಂದ ಮಹಾಪ್ರಸಾದಿಯಾದೆನು, ಇಂತಿ ಚತುರ್ವಿಧವು ಏಕೀಭವಿಸಿ ಪ್ರಾಣಲಿಂಗವಾದ ಮಹಾಮಹಿಮಂಗೆ ಶರಣೆಂದು ಬದುಕಿದನಯ್ಯ ದಾಸಯ್ಯ ಪ್ರಿಯ ರಾಮನಾಥ. ಈ ವಚನವನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವರಿಂದ ದಾಸಿಮಯ್ಯನವರು ಪ್ರಭಾವಿತರಾಗಿದ್ದರು ಅನ್ನೋದು ಈ ವಚನದ ಒಂದೇ ಒಂದು ಪದದಿಂದ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ದುಗ್ಗಳೆ ಅಮ್ಮನವರು ಮೇಲಿನ ಎಲ್ಲ ಸಾಲುಗಳಲ್ಲಿ ಶುದ್ಧ ಪ್ರಸಾದಿಯಾದೆನು, ಸಿದ್ಧಪ್ರಸಾದಿಯಾದೆನು, ಲಿಂಗಪ್ರಸಾದಿಯಾದೆನು ಅಂತ ಹೇಳ್ತಾ ಹೇಳ್ತಾ ಬಂದು ಕೊನೆಗೆ ಇಂತಿ ಚತುರ್ವಿಧವು ಏಕೀಭವಿಸಿ ಪ್ರಾಣಲಿಂಗವಾದ ಮಹಾಮಹಿಮಂಗೆ ಶರಣೆಂದು ಬದುಕಿದನೆಯ ದಾಸಯ್ಯ ಪ್ರಿಯ ರಾಮನಾಥ. ಇಂತಿ ಚತುರ್ವಿಧವು ಏಕೀಭವಿಸಿ ಪ್ರಾಣಲಿಂಗವಾದ ಮಹಾಮಹಿಮ ಯಾರು? ಅವರೇ ದಾಸಿಮಯ್ಯನವರು. ಅಂಥ ಮಹಾಮಹಿಮ ಅವರೊಬ್ಬರೇ ಅಂತಲ್ಲ, ಅನುಭವ ಮಂಟಪದಲ್ಲಿ ಯಾರ್ಯಾರು ಅನುಭವ ಮಂಟಪಕ್ಕೆ ಬಂದರೋ, ಅವರೆಲ್ಲರೂ ಕೂಡ ಈ ಚತುರ್ವಿಧ ಪ್ರಸಾದದಿಂದ ಮಹಾಮಹಿಮರಾದವರೇ. ಮತ್ತು ಅನೇಕರಿಂದ ಒಬ್ಬರಿಂದ ಒಬ್ಬರು ಪ್ರಭಾವಿತರಾಗಿ ವಿಶೇಷವಾಗಿ ಗುರುಲಿಂಗ ಜಂಗಮ ಸ್ವರೂಪಿಗಳಾದಂತಹ ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವರಿಂದ ನೂರಾರು ಜನ, ಸಾವಿರಾರು ಜನ ಪ್ರಭಾವಿತರಾಗಿ ಆ ಒಂದು ಪದ್ಧತಿಯನ್ನು ಕಲಿತುಕೊಂಡು ಆ ಒಂದು ಮಾರ್ಗದಲ್ಲಿ ನಡೆದು ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡು ನಮಗೆ ಧರ್ಮವನ್ನು ಕೊಟ್ಟು ಹೋಗಿದ್ದಾರೆ. ನಮ್ಮ ಸಂಶಯಗಳು ಜಾಸ್ತಿಯಾಗಿ ಧರ್ಮವನ್ನು ಬಿಟ್ಟುವಿ ಕೇವಲ ಇತಿಹಾಸವನ್ನು ಕೆದಕುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಶರಣರ ಇತಿಹಾಸವನ್ನು ಹೀಗೆ ಇಷ್ಟೇ ತಿಳ್ಕೊಂಡು ನಾವು ಸಂಪೂರ್ಣವಾಗಿ
ದಾಖಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಇತಿಹಾಸವನ್ನು ಮೀರಿದ ಇತಿಹಾಸ ಪುರುಷರು ಅಂತ ಕಾಣಿಸುತ್ತೆ. ಯಾಕಂದರೆ ತಮ್ಮ ಪೂರ್ವಾಶ್ರಮವನ್ನು ಎಲ್ಲೂ ಹೇಳೋದಿಲ್ಲ, ದಾಖಲೆ ಮಾಡೋದಿಲ್ಲ. ಅದು ಭಾರತೀಯರ ಪದ್ಧತಿಯೂ ಅಲ್ಲ. ಇತಿಹಾಸವನ್ನು ದಾಖಲೆ ಮಾಡುವ ಶಾಸನಗಳೇ ವ್ಯತ್ಯಾಸಗಳನ್ನು ಹೇಳುವಾಗ ಇತಿಹಾಸವನ್ನೇ ಹೇಳಲಾರದಂತಹ ಶರಣರು, ತಮ್ಮ ಹೆಸರಿನಲ್ಲಿ ಒಂದು ಶಾಸನವನ್ನು ನಿಲ್ಲಿಸಲಾರದ ಶರಣರು, ಮತ್ತು ತಮ್ಮ ಕಾಲಕ್ಕೆ ತಮ್ಮ ಬಗ್ಗೆ ಯಾರೂ ಪುರಾಣವನ್ನು ಬರೆಸ್ಕೊಳ್ಳಿಲ್ಲ. ಶರಣರು ಯಾರೂ ಪುರಾಣವನ್ನು ಬರೆಸ್ಕೊಳ್ಳಿಲ್ಲ. ಅವ್ರಿಗೆ ಗೊತ್ತಿತ್ತು, ಪುರಾಣವನ್ನು ಬರೆಸ್ಕೊಳ್ಳದೇ ಇದ್ದರೂ ನಮ್ಮನ್ನು ಜಗತ್ತು ಬಿಡೋದಿಲ್ಲ, ಜಗತ್ತು ಹಿಡದೆ ಹಿಡಿಯುತ್ತೆ, ಜಗತ್ತಿಗೆ ಅಗತ್ಯ ಇದೆ ಅನ್ನೋದು ಗೊತ್ತಿತ್ತು ಅವರಿಗೆ. ಹೀಗಾಗಿ ಶರಣರು ಯಾರು ಪುರಾಣವನ್ನು ಬರೆಸ್ಕೊಂಡವರಂತ ಅಲ್ಲ. ಮತ್ತು ಇತಿಹಾಸ ನಮ್ಮ ತಾಯಿ ನಮ್ಮ ಹೆಸರಲ್ಲಿ ಅದು ಉಳಿಬೇಕು ಇದು ಉಳಿಬೇಕು ಅಂತ ಪ್ರಯತ್ನ ಪಟ್ಟವರು ಅಲ್ಲ. ಪರಮಾತ್ಮನ ಹೆಸರಿರೋರಿಗೆ ಶರಣರ ಹೆಸರಿರುತ್ತೆ, ಸೃಷ್ಟಿ ಇರೋವರೆಗೂ ಶರಣರ ಹೆಸರಿರುತ್ತೆ, ಬಸವಾದಿ ಪರಮಾತ್ಮನ ಹೆಸರಿರುತ್ತೆ. ಇಲ್ಲಿ ನಮಗೆ ಬೇಕಾಗಿರೋದು ಅವರ ಧರ್ಮ ಸಾರ, ಶರಣ ಧರ್ಮ ಸಾರ, ವಚನ ಧರ್ಮ ಸಾರ. ಅದಕ್ಕೆ ಸ್ವಲ್ಪ ಪೂರಕವಾಗಿ ಅವರು ಇದ್ದರು ಅನ್ನೋದನ್ನು ನಾವು ಹೇಳಬೇಕು. ಆದರೆ ಬಹಳಷ್ಟು ಜನ ಯಾವುದಾದ್ರೂ ಒಂದು ಪೂರ್ವಗ್ರಹವನ್ನು ಹಿಡ್ಕೊಂಡು ನಾವು ಬಸವಣ್ಣನಿಗೆ ಗುರುತ್ವ ಕೊಡಬಾರ್ದು ಅಂತನೋ, ಅಥವಾ ಇನ್ಯಾರಿಗೋ ಇನ್ಯಾರನ್ನು ಸಮರ್ಥಿಸಬೇಕು ಅಂತನೋ, ಅಥವಾ ಇತಿಹಾಸದಲ್ಲೇ ಇಲ್ಲದೆ ಇರತಕ್ಕಂಥವ್ರನ್ನ ತಗೊಂಡು ಬಂದು ಈ ಧರ್ಮದ ಧರ್ಮವಂತರ ತಲೆ ಮೇಲೆ ಕೂಡಿಸಿ ಕುಲಗೆಡಿಸಬೇಕು ಅಂತಕ್ಕಂತಹ ಗುರಿ ಇದ್ದಂಥವ್ರಿಗೆ ಏನು ಮಾಡೋದಕ್ಕಾಗುತ್ತೆ? ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು. ದುಗ್ಗಳೆ ಅಮ್ಮ ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು, ಇಂತಿ ಚತುರ್ವಿಧ ಚತುರ್ವಿಧವು ಏಕೀಭವಿಸಿ ಪ್ರಾಣಲಿಂಗವಾದ ಮಹಾಮಹಿಮಂಗೆ ಶರಣೆಂದು ಬದುಕಿದನಯ್ಯ ದಾಸಯ್ಯ ಪ್ರಿಯರಾಮನ ಅಂತ. ಇಲ್ಲಿ ಮಹಾಮಹಿಮ ಅಂದರೆ ದಾಸಿಮಯ್ಯನವರೇ. ಅವು ಎಲ್ಲವನ್ನೂ ಏಕೀಭವಿಸಿಕೊಂಡು ಅವರು ಮಹಾಮಹಿಮರಾಗಿದ್ದರು. ಅವರನ್ನು ಅನುಸರಿಸಿ ನಡೆದು ದುಗ್ಗಳೆ ಅಮ್ಮನು ಮಹಾಮಹಿಮರಾದರು. ಇನ್ನೊಂದು ವಚನದಲ್ಲಿ ಹೇಳ್ತಾರೆ ದುಗ್ಗಳೆ ಅಮ್ಮನವರು, ಭಕ್ತನಾದಡೆ ಬಸವಣ್ಣನಂತಾಗಬೇಕು, ಜಂಗಮವಾದಡೆ ಪ್ರಭುದೇವರಂತಾಗಬೇಕು, ಯೋಗಿಯಾದಡೆ ಸಿದ್ಧರಾಮಯ್ಯನಂತಾಗಬೇಕು, ಭೋಗಿಯಾದಡೆ ಚನ್ನಬಸವಣ್ಣನಂತಾಗಬೇಕು, ಐಕ್ಯನಾದಡೆ ಅಜಗಣ್ಣನಂತಾಗಬೇಕು. ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ ತತ್ವದ ಮಾತು ಎನಗೇಕಯ್ಯ ದಾಸಯ್ಯ ಪ್ರಿಯ ರಾಮನಾಥ. ಎಷ್ಟು ಮಟ್ಟಿಗೆ ದುಗ್ಗಳೆ ಅಮ್ಮನವರು ಹೇಳ್ತಾರೆ ಅಂದರೆ, ಇವರೆಲ್ಲ ನಮಗೆ ಮೂಲ ಪುರುಷರು. ಬಸವಣ್ಣ ಭಕ್ತಿ ಮಾರ್ಗಕ್ಕೆ, ಪ್ರಭುದೇವರು ಜಂಗಮ ಮಾರ್ಗಕ್ಕೆ, ಸಿದ್ಧರಾಮಯ್ಯನವರು ಯೋಗ ಮಾರ್ಗಕ್ಕೆ, ಚನ್ನಬಸವಣ್ಣನವರು ಅರ್ಪಣಾ ಮಾರ್ಗಕ್ಕೆ. ಭೋಗಿಯಾದಡೆ ಚನ್ನಬಸವಣ್ಣನಂತ ಆಗಬೇಕು ಅಂದರೆ ಅರ್ಪಣಾ ಪ್ರಸಾದ ಅಂದರೆ ಎಲ್ಲರೂ ಸಾಮಾನ್ಯ ಪ್ರಸಾದಿ ಸ್ಥಳದಲ್ಲಿ ಚನ್ನಬಸವಣ್ಣವ್ರನ್ನ ನಿಲ್ಲಿಸ್ತಾರೆ. ಪ್ರಸಾದ ಅಂದ ಕೂಡಲೇ ಬರೀ ಈಗಿನ ನೈವೇದ್ಯ ಪ್ರಸಾದ ಊಟ ಮಾಡೋದು ಇದು ಅಷ್ಟೇ ತಿಳ್ಕೋಬಾರ್ದು. ಶರಣ ಧರ್ಮದ ಪ್ರಕ್ರಿಯೆಯಲ್ಲಿ ಪ್ರಸಾದಿ ಅಂದರೆ ಪ್ರತಿಯೊಂದನ್ನು ಪರಮಾತ್ಮನಿಗೆ ಅರ್ಪಿಸುವವನು. ಚನ್ನಬಸವಣ್ಣನವರು ಆ ಕಲೆಯನ್ನು ಕಲ್ತಿದ್ರು. ಭೋಗಿಯಾದಡೆ ಚನ್ನಬಸವಣ್ಣನಂತಾಗಬೇಕು, ಐಕ್ಯನಾದಡೆ ಅಜಗಣ್ಣನಂತಾಗಬೇಕು. ನೋಡಿ ಇಲ್ಲಿ ಐಕ್ಯ ಸ್ಥಳದಲ್ಲಿ ಇವರೊಬ್ಬರೇ ಅಲ್ಲ, ನೂರಾರು ವಚನಗಳಲ್ಲಿ ಅಜಗಣ್ಣನನ್ನು ಸ್ಮರಿಸಿದ್ದಾರೆ. ಆದರೆ ಬಹಳ ಜನ ವಿದ್ವಾಂಸರುಗಳು ಅಜಗಣ್ಣ ಲಕ್ಕುಂಡಿ ಬಿಟ್ಟು ಬರಲೇ ಇಲ್ಲ, ಕಲ್ಯಾಣಕ್ಕೆ ಬಂದೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಶೂನ್ಯ ಸಂಪಾದನೆ ಅದು ಕೇವಲ ಒಂದು ನಾಟಕೀಯ ರಚನೆ, ಸಂವಾದ ಆಗಿಲ್ಲ ಅಂತ ಬರೆದ ಮಹಾ ಪುಣ್ಯಾತ್ಮರುಗಳು ಇದ್ದಾರೆ. ಎಲ್ಲರೂ ಕಲ್ಯಾಣಕ್ಕೆ ಬಂದಿದ್ದರು. 770 ಅಮರಗಣಗಳೆಲ್ಲರೂ ಕಲ್ಯಾಣದಲ್ಲಿದ್ದರು ಕೆಲವು ದಿವಸ. ಯಾರು ಹಿಂದೆ ಬಂದಿರ್ಬೋದು, ಯಾರು ಮುಂದೆ ಬಂದಿರ್ಬೋದು, ಯಾರು ತಡವಾಗಿ ಬಂದಿರ್ಬೋದು, ಯಾರು ಬೇಗ ಬಂದಿರ್ಬೋದು,
ಆದ್ರೆ ಒಬ್ಬರಿಗೊಬ್ಬರಿಗೆ ಭೇಟಿ ಆಗಲಾರದೆ ಈ ಲಿಂಗಾಯತ ಧರ್ಮದ ಪ್ರಕ್ರಿಯೆಯನ್ನು ಅನುಸರಣೆ ಮಾಡಲಾರ್ದೇನೆ ಯಾರೂ ಕೂಡ ವಚನಗಳನ್ನು ಬರೆದಿಲ್ಲ, ವಚನ ರಚನೆ ಮಾಡಿಲ್ಲ. ಅದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಎಲ್ಲರೂ ಒಟ್ಟಾಗಿ ಬದುಕಿದರು, ಮುಂದೆ ಅವರವ್ರ ಊರುಗಳನ್ನು ಕಷ್ಟಪಟ್ಟು ಹುಡುಕಿ ಶೂನ್ಯ ಸಂಪಾದನೆಕಾರರು ಅದನ್ನು ಉಲ್ಲೇಖಿಸಿದರೆ ಹೊರತು ಅಲ್ಲಿ ಆ ಘಟನೆ ನಡೆದ ಹಾಗೆ ಅಥವಾ ಅಲ್ಲಮ್ಮ ಪ್ರಭುದೇವರು ಚರಿಸಿಕೊಂಡು ಭೇಟಿಯಾದರು ಅಂತ ಚರಿಸಿಕೊಂಡು ಬಂದು ಭೇಟಿಯಾದರು ಅನ್ನೋ ಹಾಗೆ ಬರೆದಿದ್ದಾರೆ ಹೊರತು ಸಂವಾದ ನಡೆದಿದ್ದು ಸತ್ಯ, ಅನುಭವ ಮಂಟಪದಲ್ಲಿ ಇದ್ದಿದ್ದು ಸತ್ಯ. ಅನುಭವ ಮಂಟಪ 27 ವರ್ಷಗಳ ಕಾಲ ನಡೆದಿದೆ. ಅದರಲ್ಲಿ ಎಲ್ಲ ಶರಣರು, ಮಾದಾರ ಚೆನ್ನಯ್ಯ, ಮೆರಮಿಂಡದೇವ, ದಾಸಿಮಯ್ಯನವರು ಎಲ್ಲರೂ ಕೂಡ ಸೇರಿಕೊಂಡು ಅನುಭವ ಗೋಷ್ಠಿಯನ್ನು ಮಾಡಿದ್ದಾರೆ. ಕೆಲವರು ಪ್ರಚಾರಕ್ಕೆ ಹೋಗಿದ್ದಾರೆ, ಕೆಲವರು ಅಲ್ಲೇ ಇದ್ದಾರೆ, ಕೆಲವರು ಬೇರೆ ಬೇರೆ ಸ್ಥಳದಲ್ಲಿ ಹೋಗಿ ಐಕ್ಯರಾಗಿರ್ಬೋದು. ಅಂದಾಕ್ಷಣಕ್ಕೇ ಇದೆಲ್ಲ ಯಾಕೆ ಶುರುವಾಯಿತಪ್ಪ ಅಂತಂದರೆ, ಈ ಹರಿಹರನ ಕಾವ್ಯದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬದುಕಿದ್ದಂಥವ್ರನ್ನ ತಗೊಂಡು ಬಂದು ಕೂಡಿಸಿ ಶೈವಮಯ ಮಾಡೋಕ್ಕೆ ಹೋಗಿ, ಶೈವ ಪುರಾತನರು ಬಸವಾದಿ ಪ್ರಮಥರನ್ನು ಕೂಡಿಸೋದಕ್ಕೆ ಹೋಗಿ ಅನಾಹುತ ಆಯಿತು. ಆದರೆ ಹರಿಹರನ್ನೇ ಹೆಚ್ಚು ಮಾನಿಸಿ ಶರಣರ ವಚನಗಳನ್ನು ನಾವು ಕಡೆಗಣಿಸಿದರೆ ನಮಗೆ ಸತ್ಯ ಗೋಚರ ಆಗೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಆದ್ದರಿಂದ ನಾವೆಲ್ಲ ತಿಳ್ಕೋಬೇಕು. ಅಜಗಣ್ಣನವರು ಅನುಭವ ಮಂಟಪಕ್ಕೆ ಬಂದಿದ್ದರು. ಐಕ್ಯನಾದಡೆ ಅಜಗಣ್ಣನಂತಾಗಬೇಕು, ಇಂತಿವರ ಕಾರುಣ್ಯವ ಪ್ರಸಾದವ ಕೊಂಡು ಸತ್ತ ಹಾಗಿರಬೇಕಲ್ಲದೆ. ತತ್ವದ ಮಾತು ಎನಗೇಕಯ್ಯ, ದಾಸಯ್ಯ ಪ್ರಿಯ ರಾಮನಾಥ. ನಾನು ಇನ್ನೊಂದು ವಿಚಾರನೇ ಮಾಡೋದಿಲ್ಲ ಅಂತ ಹೇಳ್ತಾನೆ. ಸತ್ತ ಹಾಗಿರಬೇಕು, ಎಂತಹ ಮನೋಭಾವನೆ ನೋಡಿ. ಜಡ್ರದಾಸಿಮಯ್ಯನವರು ನಿನ್ನೆ ಒಂದು ವಚನ ನೋಡ್ತಾ ಇದ್ವಿ, ಬೇಲಿಯಾಗಿಸು ನನ್ನನ್ನು, ಸೊಣಗನಾಗಿಸು ಶರಣರ ಮನೆಯಲ್ಲಿ. ಶರಣರ ಗೋಷ್ಠಿಯಲ್ಲಿ ಇರಲಾರ್ದೇನೆ, ಶರಣರ ಮಹತ್ವವನ್ನು ತಿಳ್ಕೊಳ್ಳಾರ್ದೇನೆ ಹೀಗೆ ಮಾತಾಡಲಿಕ್ಕೆ, ಇಂತಹ ಮಾತುಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಎತ್ತೋ ತೊತ್ತಾಗಿ ನಾನು ಶರಣರ ಹತ್ರ ಇರ್ತೀನಿ ಅಂತ ಅನ್ನಬೇಕಾದ್ರೆ ಅದು ಎಂಥ ಅದ್ಭುತವಾದಂತಹ ಪ್ರಸಂಗ ಅದು. ಹೀಗೆ ನಾವು ತಿಳ್ಕೋಬೇಕು. ಶರಣರು ಜಡ್ರ ದಾಸಿಮಯ್ಯನವರು ಒಟ್ಟಾಗಿ ಇದ್ದರು. ದಾಸಿಮಯ್ಯನವರು ಶರಣರಿಗಿಂತ ಮೊದಲಲ್ಲ, ಮತ್ತು ಬಸವಣ್ಣನವರು ದಾಸಿಮಯ್ಯನವರನ್ನು ಸ್ಮರಿಸ್ತಾರೆ, ಕೊಂಡಾಡ್ತಾರೆ. ಚಿಕ್ಕ ವಯಸ್ಸಿನಿಂದ ಚಿಕ್ಕವರು ಇರ್ತಕ್ಕಂಥವ್ರನ್ನೇ ಕೊಂಡಾಡ್ತಾರೆ. ಇನ್ನು ದಾಸಿಮಯ್ಯನವರು ವಯಸ್ಸಿನಲ್ಲಿ ಹಿರಿಯರು ಇರಬಹುದು, ಇದನ್ನು ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ. ಇನ್ನು ದಾಸಿಮಯ್ಯನವರ ಹುಟ್ಟೂರು ಮುದನೂರು, ಅದು ಅವತ್ತಿನ ಕಾಲಕ್ಕೆ ದಕ್ಷಿಣ ಕಾಶಿ, ದಕ್ಷಿಣ ವಾರಣಾಸಿ ಅನ್ನಿಸ್ಕೊಂಡಿತ್ತು ಅಂತ ಶಾಸನದಲ್ಲಿ ಬರ್ತಾರೆ. ಚಿಕ್ಕಮದೂರಿನ ಗೋಪಾಲಸ್ವಾಮಿಯ ದೇವಾಲಯದ ಶಾಸನದಲ್ಲಿ ದಕ್ಷಿಣ ವಾರಣಾಸಿ ಮುದಿನೂರು ಎಂದು ವರ್ಣಿಸಲಾಗಿದೆ. ಅಂದರೆ ಇದನ್ನು ಸಿದ್ಧಯ್ಯ ಪುರಾಣಕ್ಕೆ ಉಲ್ಲೇಖಿಸ್ತಾರೆ. ಹೌದು, ಆವತ್ತು ಕಾಶಿ ಅಂತಂದರೆ, ಇವತ್ತಿಗೂ ಕೂಡ ಕಾಶಿ ಅಂತಂದರೆ ವಿದ್ವಾಂಸರು ಸಾಧಕರು ಇರ್ತಕ್ಕಂಥ ತಾಣ ಅನ್ನುವ ಮನೋಭಾವನೆ ಇದೆ, ಇವತ್ತಿಗೂ ಇದೆ. ಅವತ್ತು ಅದು ಜೋರಾಗಿತ್ತು, ಅವತ್ತು ಬಹಳ ಜೋರಾಗಿತ್ತು. ಹಾಗಾಗಿ ದಕ್ಷಿಣ ಕಾಶಿ, ದಕ್ಷಿಣ ವಾರಣಾಸಿ ಅಂತ ವರ್ಣಿಸೋದು. ಎಲ್ಲಿ ಭಕ್ತಿ ಜೋರು ನಡೀತಿರ್ತದೆ ಅದನ್ನು ಕಾಶಿಗೆ ಹೋಲಿಸ್ತಾ ಇದ್ದರು ಶಾಸನದಲ್ಲಿ, ಕಾಶಿಗೆ ಹೋಲಿಸಿದ್ದಾರೆ ಅಂತ ಹೇಳ್ತಾರೆ. ರಾಮನಾಥ ದೇವಾಲಯ ಇದೆ, ಇವತ್ತಿಗೂ ಕೂಡ ರಾಮನಾಥ ದೇವಾಲಯ ಇದೆ. ಅಲ್ಲಿ ರಾಮತೀರ್ಥ, ಲಕ್ಷ್ಮಣ ತೀರ್ಥ, ಹಾಲು ತೀರ್ಥ, ಸಂಗಮ ತೀರ್ಥ, ಪಾಂಡುತೀರ್ಥ ಅಂತ ಬೇರೆ ಬೇರೆ ಸಣ್ಣ ಪುಟ್ಟ ನದಿಗಳು, ಹಳ್ಳಗಳು, ಅವತ್ತೆಲ್ಲ ಎಲ್ಲ ಭಾಗದಲ್ಲೂ ನದಿಗಳು ಹಳ್ಳಗಳು ಇರ್ತಿದ್ದು ಇವತ್ತೆಷ್ಟೋ ಬತ್ತು ಹೋಗ್ಬಿಟ್ಟಿದ್ದಾವೆ. ಮರಳು ತೀರ್ಥ, ಸಕ್ಕರೆ ತೀರ್ಥ ಅನ್ನುವ ಸಪ್ತ ತೀರ್ಥಗಳಿದ್ವು ಅಂತ ಹೇಳ್ತಾರೆ. ಸುತ್ತಲೂ ಬಳಸಿ ಬೆಳೆದ ಬಾಳೆ, ಕಬ್ಬು, ತೆಂಗು, ತೆಂಗಿನ ತೋಟಗಳಿಂದಲೂ
ಪಾವನತೆ ರಮಣತೆ ರಮಣೀಯತೆಗಳಿಂದ ಶೋಭಿಸ್ತಾ ಇತ್ತು ಅಂತ ತಿಳ್ಕೊಂಡು ಬರೀತಾರೆ. ಇನ್ನು ದಾಸಿಮಯ್ಯನ ತಾಯಿ ತಂದೆಗಳು ಶಂಕರಿ ಮತ್ತು ರಾಮಯ್ಯ ಅಂತ ಹೇಳಿದ್ದಾರೆ. ಶಂಕರಿ ರಾಮಯ್ಯ ಅಂತ ಹೇಳಿದ್ದಾರೆ, ಆದರೆ ಅವರ ವಚನಗಳಲ್ಲಿ ತಾಯಿ ತಂದೆಗಳ ಹೆಸರಾಗಲಿ ಏನು ಬರೋದಿಲ್ಲ. ಇನ್ನು ದಾಸಿಮಯ್ಯನವರ ಗುರುಗಳು ಚಂದ್ರಗುಂಡ ಶಿವಾಚಾರ್ಯ ಅಂತ ಹೇಳಿದ್ದಾರೆ. ಇದು ಕೂಡ ನೇರವಾಗಿ ಅವರ ವಚನಗಳಲ್ಲಿ ಬಂದ ಹಾಗೆ ಕಾಣಿಸೋದಿಲ್ಲ, ಅದು ಹರಿಹರನ ರಗಳೆಯ ಆಧಾರದ ಮೇಲೆ ಬರೆದಿರ್ಬೋದು ಅಂತ ಕಾಣಿಸುತ್ತೆ. ಹಾಗಾಗಿ ಅವರ ಗುರುಗಳು ಚಂದ್ರಗುಂಡ ಶಿವಾಚಾರ್ಯರು ಅಥವಾ ಬೇರೆಯವರು ಅಂತಕ್ಕಂಥದ್ರ ಬಗ್ಗೆ ಯಾರು ದೀಕ್ಷಾ ಗುರುಗಳು ಅನ್ನೋದನ್ನು ಇನ್ನೂ ಸಂಶೋಧನೆ ಹೇಳಬೇಕಾಗಿದೆ. ಅದರ ಅಗತ್ಯವೂ ನಮಗೆ ಇಲ್ಲ. ಅವರ ದೀಕ್ಷಾ ಗುರುಗಳು ಅವರ ಹೆಸರು ಬಂದಿಲ್ಲ ಮತ್ತು ಸದ್ಯದ ಸಿಕ್ಕಿದ ವಚನಗಳಲ್ಲಿ ಅದು ಇಲ್ಲ. ಹಾಗಾಗಿ ಏನು ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅವ್ರ ಗುರುಗಳು ಯಾರೇ ಆಗಿದ್ದರೂ ಕೂಡ ಅವರು ದಾಸಿಮಯ್ಯನವರು ಗುರುಸ್ಥಾನಕ್ಕೇರಿದ್ದಾರೆ ಮತ್ತು ಮಹಾ ಶರಣರಾಗಿ ಬದುಕಿದ್ದಾರೆ. ಅವರನ್ನು ಬಸವಣ್ಣವರು ತಮ್ಮ ವಚನಗಳಲ್ಲಿ ಕೊಂಡಾಡಿದ್ದಾರೆ. ಭಕ್ತಿ ಎಂತಹುದಯ್ಯ, ದಾಸಯ್ಯ ಮಾಡಿದಂತಹದಯ್ಯ, ದಾಸಯ್ಯ ಶಿವದಾನವ ನೆರೆಯ ನೋಡಯ್ಯ, ನೆರೆ ನಂಬೋ ದಾಸ ದುಗ್ಗಳೆಯಂತೆ, ದಾಸಯ್ಯನ ಮನೆಯಲ್ಲಿ ಬೇಡಿದೆ ತನುಮನ ಧನದಲ್ಲಿ ವಂಚೆಯನ್ನೇನು ಅರಿಯರಲ್ಲ ದಾಸಯ್ಯ ಸಿರಿಯಾಳರು, ದಾಸಿಮಯ್ಯನಂತೆ ಉಡಕೊಡಬಲ್ಲನೆ, ದಾಸಿದೇವ ತನ್ನ ವಸ್ತ್ರವನಿತ್ತು ತವನಿಧಿಯ ಪ್ರಸಾದವ ಪಡೆದ, ದಾಸನ ವಸ್ತ್ರವ ನೀ ಬೇಡಿದಾತ ದೇವ, ದಾಸನ ವಸ್ತ್ರವ ಬೇಡದ ಮುನ್ನ ತವನಿಧಿಯ ಪ್ರಸಾದವನಿತ್ತಡೆ ನಿಮ್ಮ ದೇವರೆಂಬೆ, ದಾಸನ ವಸ್ತ್ರವ ಬೇಡಿದೊಂದು ಗರ್ವತನವೇ. ಹೀಗೆ ಹತ್ತಾರು ವಚನಗಳಲ್ಲಿ ದಾಸಯ್ಯನವರನ್ನು ಸ್ಮರಿಸಿದ್ದಾರೆ, ದಾಸಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ದಾಸಯ್ಯನವರು ಬಸವಣ್ಣನವರಿಗೆ ಅತ್ಯಂತ ಪ್ರೀತಿಗೆ ಪಾತ್ರರಾದ ಶರಣರು. ಒಬ್ಬರು ಶರಣರು ಪ್ರೀತಿಗೆ ಪಾತ್ರ, ಒಬ್ಬರು ಶರಣರು ಪ್ರೀತಿಗೆ ಪಾತ್ರ ಅಲ್ಲ ಅಂತಲೂ ಅಲ್ಲ. ಅಂದರೆ ನಾವಿಲ್ಲಿ ತಿಳ್ಕೋಬೇಕು, ಅವರೆಲ್ಲರೂ ಒಂದು ರೀತಿ ಹಾಲು ಬೆರೆಸಿದಂತೆ, ಹಾಲು ಜೇನು ಬೆರೆಸಿದಂತೆ, ಅಷ್ಟು ಆನಂದವಾಗಿ ಅಷ್ಟು ಸತ್ಸಂಗದಲ್ಲಿ ಉಬ್ಬಿ ಕೊಬ್ಬಿ ಹರುಷದಲ್ಲಿ ಓಲಾಡುತ್ತಾ ಇದ್ದರು. ಕಲ್ಯಾಣದಲ್ಲಿ ಉಬ್ಬಿ ಕೊಬ್ಬಿ ಹರ್ಷದಲ್ಲಿ ಓಲಾಡ್ತಾ ಇದ್ದರು ಶರಣರು ಅಂತ ಬರುತ್ತೆ. ಹಾಗೆ ಬದುಕಿದಂಥವ್ರು ಸಿಗೋದಿಲ್ಲ, ನಮ್ಮ ಯಾವ ಮಾನದಂಡಗಳಿಗೂ ಶರಣರು ಸಿಗೋದಿಲ್ಲ. ಇನ್ನು ದಾಸಿಮಯ್ಯನವರು ಶರಣ ಧರ್ಮದ ಪ್ರವರ್ತಕರಲ್ಲಿ, ಶರಣ ಧರ್ಮದ ಅಡಿಗಲ್ಲುಗಳಲ್ಲಿ ಅನೇಕರಲ್ಲಿ ಇವರು ಒಬ್ಬರು, ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವರು, ಸಿದ್ದರಾಮೇಶ್ವರರು, ಮಹಾದೇವಿಯಕ್ಕ, ಮಡಿವಾಳ ಮಾಚಿದೇವರು ಹೇಗಿದ್ದರೋ ಹಾಗೆ ದಾಸಿಮಯ್ಯನವರ ವಚನಗಳು ಕೂಡ ಶರಣ ಧರ್ಮಕ್ಕೆ ಧರ್ಮಗ್ರಂಥ ಇದ್ದ ಹಾಗೆ, ಮತ್ತು ಅಷ್ಟೇ ಬಹಳ ಅದ್ಭುತವಾಗಿ ಶರಣ ಧರ್ಮದ ಎರಕ. ದಾಸಿಮಯ್ಯನವರು ಶರಣ ಧರ್ಮದ ಎರಕ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅವ್ರದ್ದು ಬಹಳ ಪ್ರಸಿದ್ಧವಾದ ಒಂದು ವಚನ ಗೊತ್ತಿದೆ ನಿಮಗೆಲ್ಲ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ಕಣರಾಮನಾಥ. ಇದು ಶರಣ ಧರ್ಮದ ಮೂಲ ಸಿದ್ಧಾಂತ. ಸತಿಪತಿಗಳು ಅಂತಂದರೆ ಮೊದಲು ಶರಣರು ಬರೋಕ್ಕೆ ಮುಂಚೆ ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ಪತಿ ದೇವರು, ಸತಿದಾಸಿ ಅನ್ನುವ ಭಾವನೆ ಇತ್ತು. ಅಥವಾ ಹೆಣ್ಣು ಮೇಲು, ಹೆಣ್ಣು ಮೇಲಲ್ಲ, ಹೆಣ್ಣು ಕೀಳು, ಗಂಡು ಮೇಲು ಅನ್ನುವ ಭಾವನೆ ಇತ್ತು. ಆದರೆ ದಾಸಿಮಯ್ಯನವರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಣರಾಮನಾಥ. ನೋಡಿ ಎಂತ ಅದ್ಭುತ, ಯಾವ ಒಂದು ಧರ್ಮಕ್ಕೆ ಸಾಧ್ಯವಾಗಲಾರದ್ದು, ತಪಸ್ವಿಗಳಿಗೆ ಸಾಧ್ಯವಾಗಲಾರದ್ದು. ಈ ಸತ್ಯ ತಪಸ್ವಿಗಳಿಗೂ ಹೊಳೆದಿಲ್ಲ. 12 ವರ್ಷ ತಪಸ್ಸು ಮಾಡಿದವರು ಹೆಣ್ಣನ್ನು ಮಾಯೆ ಎಂದರು, ಹೆಣ್ಣನ್ನು
ರಾಕ್ಷಸಿಂದರು, ಹೆಣ್ಣು ನರಕದ ದ್ವಾರ ಅಂದ್ಬಿಟ್ರು. ಹೆಣ್ಣು ನರಕದ ದ್ವಾರ ಅಂದರು. ಯಾವ ದ್ವಾರದಿಂದ ಬಂದಿದ್ರು ಈ ಜಗತ್ತಿಗೆ ಅದನ್ನೇ ನರಕದ ದ್ವಾರ ಅಂದರೆ. ಹಾಗಾದರೆ ನೀನು ಹೇಗೆ ಸ್ವರ್ಗದವನಾಗ್ತೀಯ? ಆ ನರಕದ ದ್ವಾರದಲ್ಲಿ ಅಥವಾ ನರಕದಲ್ಲಿ ಇದ್ದು ಬಂದು ಹೆಣ್ಣನ್ನೇ ನರಕ ಅನ್ಬೇಕಾದ್ರೆ ಇಲ್ಲ, ಶರಣರು ಅನ್ನಲಿಲ್ಲ, ಅದನ್ನು ಶರಣರು ಅನ್ನಲಿಲ್ಲ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದ್ರೆ. ಅಷ್ಟೇ ಅಲ್ಲ, ಜೇಡರದಾಸಿ ಮೈನವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಆತ್ಮಕ್ಕೆ ಹೆಣ್ಣು ತನ ಗಂಡುತನ ಇಲ್ಲಪ್ಪ, ಆತ್ಮಕ್ಕೆ ಹೆಣ್ತನ ಗಂಡುತನ ಇಲ್ಲ. ಆತ್ಮ ಆತ್ಮ ನೀವೇ ಹೇಳಿದ್ರಿ, ನಿರಾಕಾರ ಅಂದ್ರಿ, ಹಾಗಂದ್ರಿ, ಹೀಗಂದ್ರಿ. ಆದರೆ ಹೆಣ್ಣಿಗೆ ಮತ್ತೆ ಮಾಯೆ ಪಟ್ಟೆ ಯಾಕೆ ಕಟ್ಟಿದ್ರಿ? ಅದಕ್ಕೆ ಸತಿ ಕಡಿಮೆ ಅಲ್ಲ, ಪತಿ ಶ್ರೇಷ್ಠ ಅಲ್ಲ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ, ಶಿವನೇ ಮೆಚ್ತಾನೆ. ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ಕಾಣ, ರಾಮನಾಥ ವಿಷವ ಬೆರೆಸಿದ ಹಾಗೆ. ಆದ್ದರಿಂದ ಸತಿಪತಿಗಳೊಂದಾಗಿ ಬದುಕಬೇಕು. ಗಂಡ ಭಕ್ತನಾಗಿ ಹೆಂಡತಿ ಭವಿಯಾಗಿರಬಾರದು, ಅದನ್ನು ಹೇಳ್ತಾರೆ ದಾಸಿಮೈನ ಶರಣ ಸಿದ್ಧಾಂತದಲ್ಲೂ ಅದು ಬರ್ತದೆ. ಗಂಡ ಹೆಂಡತಿಯರು ಸಂಸಾರ ರಥದ ಎರಡು ಚಕ್ರಗಳಿದ್ದ ಹಾಗೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇಬ್ಬರು ಒಂದೇ ಸಮವಾಗಿ ಭಾವಿಸಿ ಬದುಕಬೇಕು ಅಂತಕ್ಕಂಥದ್ದನ್ನು ಹೇಳಿಕೊಟ್ಟರು ಶರಣರು. ಬಸವಣ್ಣರು ಕೂಡ ಹಾಗೆ ಹೇಳ್ತಾರೆ, ಗಂಡ ಶಿವಲಿಂಗ ಭಕ್ತನಾಗಿ ಹೆಂಡತಿ ಮಾರಿಮಸಣೆಯ ಭಕ್ತನಾಗಬಾರದು ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಉಳಿದ ವಚನಗಳ ಚಿಂತನವನ್ನು ಮುಂದೆ ನೋಡೋಣ. ಸರ್ವರಿಗೂ ಶರಣ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗ.